ಕಬ್ಬಿನಿಂದ ಎಥನಾಲ್ ಉತ್ಪಾದನೆ ಮಾಡುವಂಥ ಘಟಕಗಳಿಗೆ ಕೇಂದ್ರ ಸರ್ಕಾರ ಅನುಮತಿ ಕೊಡ್ತಾ ಇದೆ, ಕೇವಲ ಸಕ್ಕರೆ ಕಾರ್ಖಾನೆಗಳು ಮಾತ್ರ ಅನುಮತಿ ಕೊಡ್ತಾ ಇದೆ. ಆದರೆ ಹೊಸದಾಗಿ ಸಕ್ಕರೆ ಕಾರ್ಖಾನೆಗಳ ಹೊರತುಪಡಿಸಿ ಮಾಡಬೇಕು ಅಂತ ಹೇಳಿದ್ರೆ 15 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಸಕ್ಕರೆ ಕಾರ್ಖಾನೆಯಲ್ಲಿ ಅನುಮತಿಯನ್ನು ಪಡಿಬೇಕು ಅನ್ನುವಂಥ ನಿಯಮವನ್ನು ಜಾರಿಗೆ ತರಲಿಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರ ಆ ಅನುಮತಿಗೆ ಕೊಡಬೇಕು ಅನ್ನುವಂಥ ನಿಯಮವನ್ನು ರದ್ದುಗೊಳಿಸಿ ಯಾರು ಬೇಕಾದರೂ ಕೂಡ ಪ್ರೈವೇಟ್ ಪರ್ಸನ್ಸ್ ಎಥನಾಲ್ ಉತ್ಪಾದನೆ ಮಾಡ್ಬೋದು ಅನ್ನುವಂಥ ನಿಯಮವನ್ನು ತಂದರೆ ಕಬ್ಬು ಬೆಳೆಗಾರರಿಗೆ ಹೆಚ್ಚಿನ ಹಣ ಸಿಗೋದಲ್ಲಿ ಅನುಮಾನ ಇಲ್ಲ, ಸ್ಪರ್ಧಾತ್ಮಕ ಬೆಲೆ ಸಿಗ್ತದೆ. ಈ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಒತ್ತಾಯ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ದೀನಿ. ರೈತರ ಅಲ್ಲ ಕಳಿಸ್ಕೊಡ್ತೀನಿ, ರೈತ ನಿರೀಕ್ಷೆ ಎಲ್ಲ ಹೇಳಿದೆಲ್ಲ, ರೈತರಿಗೆ ಬೇಕಾಗಿರೋದು ನೀರು, ವಿದ್ಯುತ್, ಸಮರ್ಪಕ ವಿದ್ಯುತ್ತು ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡಿ, ರೈತ ಬೆಳೆದಂಥ ಬೆಳೆಗಳಿಗೆ ಒಂದು ನ್ಯಾಯಯುತವಾದ ಬೆಲೆ ಖಾತ್ರಿ. ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆಗೆ ಕಬ್ಬನ್ನು ಸರಬರಾಜು ಮಾಡಿದಾಗ ಅವರ ಕಬ್ಬಿನ ಹಣದಿಂದ 1 ಟನ್ಗೆ 1 ರೂಪಾಯಿ ಕಡಿತ ಮಾಡಿ ಸರ್ಕಾರ ಕೂಡ ಸಮನಾಗಿ ಹಣವನ್ನು ಹಾಕಿ ಎಲ್ಲ ರೈತ ಕುಟುಂಬಗಳಿಗೆ ಆರೋಗ್ಯ ವಿಮೆ ಮೆಡಿಕ್ಲೇಮ್ ಪಾಲಿಸಿಯನ್ನು ಮಾಡಿಸೋ ಮೂಲಕ ರೈತರ ಒಂದು ಪ್ರೊಟೆಕ್ಷನ್ನ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ಇದ್ದೀನಿ. ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ಸರ್ಕಾರವೇ ಹಣವನ್ನು ತುಂಬಿ 5 ಲಕ್ಷ ರೂಪಾಯಿಗಳ ಜೀವ ವಿಮಾ ಪಾಲಿಸಿಯನ್ನು ಮಾಡಿದ್ದಾರೆ. ಅವರ ಮನೆಯಲ್ಲಿ ಆಕಸ್ಮಿಕವಾಗಿ ಸ್ವಾಭಾವಿಕವಾಗಿ ಮರಣ ಹೊಂದಿದರೆ ಅವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳು 15 ದಿವಸದಲ್ಲಿ ಪರಿಹಾರ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಪಂಜಾಬ್, ಹರಿಯಾಣ, ತೆಲಂಗಾಣ, ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ನಮ್ಮ ರಾಜ್ಯದ ಸುಮಾರು ನಮ್ಮ ರಾಜ್ಯಕ್ಕಿಂತ 40-50 ಪಟ್ಟು ಹೆಚ್ಚು ಖರೀದಿ ಕೇಂದ್ರಗಳನ್ನು ತೆರೆದು ರೈತರ ಉತ್ಪನ್ನಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ತೆಲಂಗಾಣ ರಾಜ್ಯದಲ್ಲಿ ಒಂದು ಪಂಚಾಯಿತಿ ಲೆವೆಲಲ್ಲಿ ಒಂದೊಂದು ಖರೀದಿ ಕೇಂದ್ರಗಳನ್ನು ತೆರೆದು ಸುಮಾರು 80 ಲಕ್ಷ ಮೆಟ್ರಿಕ್ ಟನ್ನು 90 ಲಕ್ಷ ಮೆಟ್ರಿಕ್ ಟನ್ನ ಖರೀದಿ ಮಾಡಿದ್ದಾರೆ. ಅಲ್ಲಿ ಯಾವುದೇ ರೈತರಿಗೆ ಸಣ್ಣ ರೈತ ದೊಡ್ಡ ರೈತ ಅನ್ನುವಂಥ ಭೇದ ಭಾವ ಇಲ್ಲ, ಎಲ್ಲ ರೈತರಿಂದಲೂ ಕೂಡ ಖರೀದಿಯನ್ನು ಮಾಡಿ 10 ದಿವಸಗಳಲ್ಲಿ ರೈತರ ಖಾತೆಗೆ ಹಣವನ್ನು ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, 2 ರೀತಿ ಸಣ್ಣ ರೈತರು ದೊಡ್ಡ ರೈತರು ಅಂತೇಳಿ ಭಾಗ ಮಾಡಿ ಅದನ್ನು ಸಮರ್ಪಕವಾಗಿ ಖರೀದಿ ಮಾಡಿದರೆ ಕೆಲವೊಂದು ಕಡೆ ಮಾತ್ರ ಖರೀದಿ ಕೇಂದ್ರ ತೆರೀತಾ ಇರೋದು ದುರ್ದೈವದ ಸಂಗತಿ. ತಕ್ಷಣವೇ ರಾಜ್ಯ ಸರ್ಕಾರ ಎಲ್ಲ ಪಂಚಾಯಿತಿ ಮಟ್ಟದಲ್ಲಿ ಖರೀದಿ ಕೇಂದ್ರಗಳನ್ನು ತೆರೀಬೇಕು, ರೈತರಲ್ಲಿ ಇರ್ತಕ್ಕಂಥ ಸಣ್ಣ ದೊಡ್ಡ ರೈತ ಅನ್ನುವಂಥ ತಾರತಮ್ಯವನ್ನು ಕೈಬಿಡಬೇಕು. ಅನಿವಾರ್ಯವಾದರೆ ರಾಜ್ಯ ಸರ್ಕಾರ ರಾಜ್ಯದ ಲೋಕಸಭಾ ಸದಸ್ಯರನ್ನು ತಂಡವನ್ನು ಕೊಂಡೊಯ್ದು ಪ್ರಧಾನಮಂತ್ರಿಗಳಿಗೆ ಒತ್ತಾಯವನ್ನು ಮಾಡಿ ರಾಜ್ಯಕ್ಕೆ ಕನಿಷ್ಠ ಬೆಂಬಲ ಬೆಲೆ ಖರೀದಿ ಮಾಡುವಂಥ ಅನುದಾನವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ಒತ್ತಡವನ್ನು ತರಬೇಕು. ಯಾಕೆಂದರೆ ಸರ್ಕಾರಕ್ಕೆ ನಿಗದಿ ಮಾಡ್ತಕ್ಕಂಥ ಅನುದಾನ ಕರ್ನಾಟಕ ಸರ್ಕಾರಕ್ಕೆ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಕಂಡುಬಂದಿದೆ. ತೆಲಂಗಾಣ, ತಮಿಳುನಾಡು ಮತ್ತು ಪಂಜಾಬ್, ಹರಿಯಾಣಗಳಿಗೆ ಹೆಚ್ಚು ಅನುದಾನ ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದ MPಗಳು ಈ ಬಗ್ಗೆ ಗಮನ ಹರಿಸ್ತಾ ಇರತಕ್ಕಂಥ ಕಾರಣದಿಂದ ರಾಜ್ಯದ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಈ ಬಗ್ಗೆಯೂ ಕೂಡ ಸರ್ಕಾರ ಆಲೋಚನೆ ಮಾಡಬೇಕಾಗಿದೆ.